Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ಭಾವಂಗೆ ಅಂತ ಒಂದು ಸ್ಟೇಟಸ್ ಇದೆ. ಈ ವಿಷಯನ ಫೋನಲ್ಲೆಲ್ಲ ಮಾತಾಡೋದು ಸರಿ ಇರಲ್ಲ ಅನ್ಸುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನನಗೆ ಆ ಕಡೆ ಕೆಲಸ ಇದೆ, ನಾನೇ ಹೋಗ್ತೀನಿ ಮಡಿಯಂದ್ರ ಮನೆಗೆ, ಫೋಟೋನ ತೋರಿಸ್ತೀನಿ, ಫೈನಲ್ ಮಾಡ್ಕೊಂಡು ಬರ್ತೀನಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಅಷ್ಟು ಮಾಡ್ಕೊಂಡೆ ಕಟ್ಕೊಳ್ಳಿ. ಆಯ್ತು ರೇ. ನಾನೇನು ಬರ್ತೀನಿ. ಸರಿ ಹೋಗ್ಬಿಡಿ, ಬನ್ನಿ. ಆದಷ್ಟು ಬೇಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಬಿಡಿ. ಸರಿ ಮೇಡಮ್. ನಾಚಿಕೆ ನೋಡಿ ಅವ್ರಿಗೆ, ನಮ್ಮ ಚಿಕ್ಕಪ್ಪ ಇದ್ದಾಗೆ ಬಿಡ್ರಿ. ನಮಸ್ತೆ ಮೇಡಮ್. ನಮಸ್ತೆ. ನೀವ್ ಯಾರು ಗೊತ್ತಾಗ್ಲಿಲ್ಲ. ನಾನು ಮ್ಯಾರೇಜ್ ಬ್ರೋಕರ್ ರಘುಪತಿ, ತೇಜಸ್ ಸರ್ ನೋಡಕ್ ಬಂದೆ. ಇದಾರ ಅವರು? ಮ್ಯಾರೇಜ್ ಬ್ರೋಕರ್ನ ಏಜೆ ಯಾಕೆ ಕರ್ಸಿದ್ರು? ಏಜೆ ಅವರೇ ಕರ್ಸಿದ್ರ ನಿಮ್ಮನ್ನ? ಇಲ್ಲ ಮೇಡಮ್, ಅವ್ರಷ್ಟೇ. ಅದೇ, ನಮ್ ಲೀಲಾ ಅವ್ರ ತಾಯಿ ಮನೆಗೆ ಹೋಗಿದ್ದೆ. ಲೀಲಾ ತಂಗಿಗೆ ಹುಡುಗನ್ ಹುಡುಕ್ತಾ ಇದ್ರು. ಅವರೇನೋ ಏಜೆ ಅವರು ಹೇಳಿದ್ರೆ ಅಂತೆ ಒಪ್ಕೊಳ್ಳೋದು. ಅದಕ್ಕೆ ಒಂದಷ್ಟು ಫೋಟೋಗಳನ್ನ ತಂದಿದ್ದೀರಿ. ಸಾರ್ನ ಬೇಕು ಕರೆಸಿದ್ರೆ ಫೋಟೋಗಳನ್ನ ತೋರಿಸಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೊರಡೋಣ ಅಂತ. ಬಾಗ್ಲು ತಾನಾಗೆ ಹುಡುಕೊಂಡು ಎದುರಿಗೆ ನಿಂತಾಗ ತಟ್ಟದೇ ಇರೋದು ಜಾಣತನ ಅಲ್ಲ. ಇದನ್ನಿಟ್ಕೊಂಡು ಆ ಲೀಲಾ ಕೌಸಲ್ಯನ್ ಸೊಕ್ಕು ಮುರಿತೀನಿ. ಅಯ್ಯೋ, ನೀವಾ? ಲೀಲಾ ಅವ್ರ ಮನೆಯಿಂದ ಬಂದಿದ್ದೀನಿ ಅಂತ ಮೊದಲೇ ಹೇಳೋದಲ್ವಾ? ದಯವಿಟ್ಟು ಕೂತ್ಕೊಳ್ಳಿ. ಎಷ್ಟು ದೊಡ್ಡ ಮನೆ ಸೊಸೆ ಆದರೂ ನಿಮ್ಮ ವಿನಯ ನೋಡಿ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಮನೆ ದೊಡ್ಡದಾಗಿದ್ರೂ ಜನರ ಮನಸ್ಸಿಂದ ದೂರ ಇದ್ಬಿಡ್ತಾರೆ. ಆದರೆ ನಾವು ಹಾಗಲ್ಲ. ಮನೆ ದೊಡ್ಡದಿದ್ರೂ ಜನರ ಮನಸ್ಸಿಗೆ ಹತ್ತಿರ ಆಗೋ ಪ್ರಯತ್ನ ಮಾಡ್ತೀವಿ. ಅಂದಹಾಗೆ ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಇತ್ತೀಚೆಗೆ ನಡೀತಾ ಇರೋ ಮದುವೆಗಳಲ್ಲಿ 80% ನೀವು ತೋರಿಸಿರೋ ಸಂಬಂಧನೇ ಇರುತ್ತಂತೆ. ಗ್ರೇಟ್, ಖುಷಿ ಆಯ್ತು. ನಮ್ಮ ಕೈಲೇನಿದೆ ಮೇಡಮ್, ಆ ದೇವ್ರು ತೋರಿಸ್ತಾನೆ, ನಾವು ಮಾಡ್ತೀವಷ್ಟೇ. ಎಲ್ಲಿ ಫೋಟೋಸ್ ತೋರಿಸಿ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಮೇಡಮ್. ಹಾಗೆ ಇನ್ನೊಂದಷ್ಟು ಫೋಟೋಗಳಿದೆ ನೋಡಿ ಮೇಡಮ್. ನಮ್ಮ ಕಡೆ ಸಂಬಂಧದಲ್ಲೂ ಒಂದು ಹುಡುಗ ಬೇಕಾಗಿತ್ತು, ಹುಡುಕೊಡ್ತೀರಾ? ನೀವು ಬಿಸಿ ಇದ್ರೆ ಬೇಡ ಬಿಡಿ. ಅಯ್ಯೋ, ಎಂತ ಮಾತು ಕೇಳ್ಬಿಟ್ರಿ ಮೇಡಮ್. ನಿಮ್ಮಂಥವ್ರ ಮನೆತನಕ್ಕೆ ಸಂಬಂಧ ಹುಡುಕೋಡೋದೇ ದೊಡ್ಡ ವಿಷಯ, ಅದು ನಮ್ಮ ಲೈಫಲ್ಲಿ ಮಾಡದಿರೋ ಸಾಧನೆ. ಹೇಳಿ ಮೇಡಮ್, ಸಂಬಂಧ ಹೇಗಿರ್ಬೇಕು? ಒಳ್ಳೆ ಮನೆತನ ಆಗಿದ್ರೆ ಸಾಕು, ನಮಗೇನ್ ಡಿಮ್ಯಾಂಡ್ಸ್ ಇಲ್ಲ. ಆದ್ರೆ ಅವ್ರದ್ದೇನೇ ಡಿಮ್ಯಾಂಡ್ಸ್ ಇದ್ರು ಅದನ್ನೆಲ್ಲ ನಾವು ಪೂರೈಸ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಸಂಬಂಧ ಏನಾದ್ರೂ ಓಕೆ ಆದ್ರೆ ನಿಮಗೆ ಕಮಿಷನ್ನು 8 ಲಕ್ಷ ಸಿಗತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ. ಮೇಡಮ್, ಇನ್ನು ಈ ರೇವತಿ ಮದುವೆ ನಾ ಮಾಡೋ ವಿಷಯ ಬಿಟ್ಟಾಕಿ ಅದನ್ನ ನಮ್ಮ ಹುಡುಗರು ನೋಡ್ಕೋತಾರೆ. ಇನ್ನು ಮುಂದೆ ನೀವು ಹೇಳೋ ಕೆಲಸನ ಮಾಡೋದೇ ನನ್ನ ಕರ್ತವ್ಯ. ಹೇಳಿ ಮೇಡಮ್, ನಿಮಗೆ ಒಳ್ಳೆ ಒಳ್ಳೆ ಸಂಬಂಧನ ಹುಡ್ಕೊಡ್ತೀನಿ. ಅಯ್ಯಯ್ಯೋ, ಹಾಗಾಗಬಾರ್ದು. ರೇವತಿ ಮದುವೆನೂ ಈ ಮನೆ ಮದುವೆ ಇದ್ದ ಹಾಗೆ ಅದೂ ಆಗಬೇಕು, ಇದೂ ಆಗಬೇಕು, ಎರಡೂ ಇಂಪಾರ್ಟೆಂಟೆ. ಆದರೆ ರೇವತಿ ಮದುವೆ ನಾನ್ ಹೇಳ್ದಾಗ ಆಗ್ಬೇಕು. ಆಗತ್ತಾ ಮೇಡಮ್? ನೀವ್ ಏನ್ ಹೇಳಿದ್ರು ಖಂಡಿತವಾಗೂ ಮಾಡ್ತೀರಿ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಗುಡ್, ವೆರಿ ಗುಡ್.
ಹೊರಡ್ಬೋದು. ಓಕೆ ಮೇಡಮ್, ಎಲ್ಲ ನಾನು ನೋಡ್ಕೋತೀನಿ ಮೇಡಮ್. ಬರಲಾ ಮೇಡಮ್? ಸದ್ಯ ಏಜೆಯಿಂದ ಬಚಾವಾದೆ, ಏಜೆ ಕೈಯಲ್ಲ ಏನು ಸಿಕ್ಕಾಕೋತಾ ಇದ್ರೆ ನನ್ನ ಮನೇಲೇ ಇದ್ಕೊಂಡು ನನ್ನ ಮೇಲೆ ಸಾಕ್ಷಿ ಹುಡುಕ್ತಿದೆ ಅಂತ ನನ್ನ ಮನೆಯಿಂದ ಆಚೆನೆ ಕಳ್ಸಿರೋರು. ಸದ್ಯ ಇತ್ತೀಚೆಗೆ ಏಜೆ ನನ್ನ ಹತ್ರ ಸ್ಮೂತ್ ಆಗಿ ಮಾತಾಡ್ತಿದ್ದಾರೆ, ಕೋಪ ಮಾಡ್ಕೋತಿಲ್ಲ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಈ ವಿಕ್ರಮ್ ಒಬ್ಬ ಹೋಗಿ ಹೋಗಿ ಅವನ್ ಸವಾಸ ಮಾಡಿದೆ. ಎಲ್ಲ ನನ್ನ ಕರ್ಮ. ಮೊಬೈಲ್ ಇಡು. ಆಗಲೇ ನೀನು ಮಾತಾಡ್ತಾ ಇದ್ದೀರ, ನಿನ್ನ ಫ್ರೆಂಡು, ಅವಳಿಗೆ ಫೋನ್ ಮಾಡು. ಯಾಕೆ ಮಾಡು ಒಂದೇ? ಸ್ಪೀಕರ್ ಗಕ್ಕು. ಸ್ಪೀಕರ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.